आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. सदलगा शहरात भाजपाची भव्य प्रचार फेरी, सदलग्यात भाजपाला लीड देणार प्रकाश पाटील. चिकोडी सदलगा मतदारसंघातील भाजपचे उमेदवार अण्णासाहेब जोल्ले यांच्या प्रचारार्थ सदलगा येथे भव्य प्रचार फेरी काढण्यात आली. येथील आंबेडकर नगर, माळभाग, दत्त चौक, नेहरू चौक, आश्रय कॉलनी आदी विभागात घरोघरी जाऊन मतदारांची भेट घेऊन प्रचार करण्यात आला. यावेळी मतदारांनी ज्योतिप्रसाद जोल्ले यांनी संवाद साधला आणि या मतदारसंघाच्या सर्वांगीण विकासासाठी भाजपाला मतदान करावे असे आवाहन केले. यावेळी प्रकाश पाटील म्हणाले की सदलगा गावचे ज्येष्ठ समाजसेवक कैलासवासी पी बी हेगरे यांच्या निवासस्थानी प्रचाराचा शुभारंभ करताना मला आनंद होत आहे. त्यांच्याच प्रेरणेने आम्हाला या भागात भाजपाला बळ मिळत असून सर्वाधिक लीड या भागातूनच आम्हाला मिळेल असा विश्वास त्यांनी व्यक्त केला. यावेळी कैलासवासी हेगरे यांचे चिरंजीव रमेश हेगरे आणि नातू विकास हेगरे यांनीही आपले मनोगत व्यक्त केले. यावेळी भारत पाटील, प्रदीप पाटील, अनिरुद्ध पाटील, केतन पाटील, चिदानंद कमते, विनोद कांबळे, उमेश नवले, विशाल हेगरे, राजेंद्र अमृत समन्नावर, सचिन पाटील, बसवराज हनबर, शिवराज नंदे, श्रीशांत भवाने, प्रकाश नेजे, कुमार संधी, प्रेमानंद हेगरे, संदीप पुजारी, अक्षय फकीरे, अजित डोनवाडे, बाळगोंडा पाटील, महेश मांग यांच्यासह असंख्य भाजप कार्यकर्ते उपस्थित होते. महानकर न्यूज साठी सदलगाहून प्रतीक कदम. ಅಂಬೇಡ್ಕರ್ ನಗರದಲ್ಲಿ ನಮ್ಮ ಬಿಜೆಪಿಯ ಅಭ್ಯರ್ಥಿಗಳಾದ ಸಹಕಾರಿ ಧುರೀಣರು, ನಮ್ಮ ನಾಯಕರು ಅಣ್ಣಾಸಾಹೇಬ್ ಜೊಲ್ಲೆಯವರ ಪ್ರಚಾರದ ನಿಮಿತ್ತವಾಗಿ ಈ ಅವರ ಚಿರಂಜೀವಾದ ಬಸವರಾಜ್ ಜೊಲ್ಲೆ ಹಾಗೂ ಈ ಬೂತಿನ ಅಧ್ಯಕ್ಷರಾದ ವಿಕಾಸ್ ಹೆಗರೆ ಹಾಗೂ ಎಲ್ಲ ನನ್ನ ಅಂಬೇಡ್ಕರಾದ ಅಣ್ಣ ತಮ್ಮಂದಿರ ಸಹಿತ ನಾವು ಇವತ್ತು ಪ್ರಚಾರ ಕೈಗೊಂಡಿದ್ದು ಮನೆ ಮನೆಗೆ ಹೋಗಿ ಮತ ಯಾಚಿಸಿ ಎಲ್ಲರಿಗೂ ಭೇಟಿಯಾಗಿ ಮತವನ್ನು ಕೇಳಿದ್ದೇವೆ. ಇದೀಗ ಮುಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಡಿ ಕುಳಿತಿರುತ್ತವೆ. ಆದ ಕಾರಣ ನನ್ನ ಅಂಬೇಡ್ಕರದ ನಿವಾಸಿಗಳಲ್ಲಿ ನನ್ನ ಅಣ್ಣ ತಮ್ಮಂದಿರಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಒಳಗಾಗದೆ ತಾವು ನಮ್ಮ ನಾಯಕರಾದ ಬಿಜೆಪಿ ಅಭ್ಯರ್ಥಿಗಳಾದ ಅಣ್ಣಾಸಾಬ್ ಜೊಲ್ಲೆ ಅವರಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ನನ್ನ ವಿನಂತಿ ಮಾಡಿಕೊಳ್ಳುತ್ತೇನೆ. ಸದಲ್ಗಾ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ನಾವು ಚಿಕ್ಕೋಡಿ ಸದಲ್ಗಾ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದಂಥ ಅಣ್ಣಾಸಾಬ್ ಅಣ್ಣ ಜೊಲ್ಲೆ ಅವರ ಪ್ರಚಾರ ನಿಮಿತ್ತವಾಗಿ ನಾವು ಮನೆ ಮನೆಗೆ ಹೋಗಿ ನಮ್ಮ ಬಿಜೆಪಿಯ ಪ್ರಚಾರವನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಕಾಶನ್ ಅವರು ಹೇಳ್ದಂಗೆ ಈ ಒಂದು ಅಂಬೇಡ್ಕರ್ ನಗರದಲ್ಲಿ ಈ ಒಂದು ಮನೆಯಲ್ಲಿ ಒಂದು ಇತಿಹಾಸ ಇದೆ. ಅದೇನೆಂದರೆ ಪಿ ಪಿ ಹೆಗ್ರೆ ಅವರು ಶಾಸಕರಾಗಿ ಈ ಸದಲ್ಗಾವನ್ನು ಬಹಳ ಒಂದು ಪ್ರಸಿದ್ಧಗೊಳಿಸಿದ್ರು. ಮತ್ತು ಅವರೊಂದು ಮಗನಾದ ಅವರ ಮೊಮ್ಮಗನಾದ ವಿಕಾಸ್ ಹೆಗ್ರೆ ಅವರಿರ್ಬೋದು ಅಥವಾ ಇಲ್ಲಿ ಕಾರ್ಯಕರ್ತರಾದಂಥ ಮಹೇಶ್ ಮಾಂಗ್ ಅವರಿರ್ಬೋದು ಅಥವಾ ಇನ್ನುಳಿದ ಎಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಬೆಂಬಲವನ್ನು ನೀಡಿ ಒಂದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಮತ್ತು ಇದೇ ರೀತಿ ಎಲ್ಲ ಕಡೆಯೂ ಇಡೀ ಕ್ಷೇತ್ರದಲ್ಲಿ ನಮ್ಗೆ ಇದೇ ಥರ ಒಂದು ಸ್ಪಂದನೆ ಸಿಗ್ತಾ ಇದೆ. ಮತ್ತು ಯಾವಾಗಲೂ ಕೂಡ ಭಾರತೀಯ ಜನತಾ ಪಕ್ಷ ಎಲ್ಲ ಸಮಾಜಕ್ಕೂ ಕೂಡ ಏನೂ ಭೇದ ಭಾವ ಮಾಡದೆ ಏನೊಂದು ಮೋದಿಜಿಯವರೊಂದು ಕನಸಿದೆ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಸಮಾಜಗಳನ್ನು ತಗೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಪ್ರಕಾಶನವರು ಕೂಡ ಹೇಳ್ದಂಗೆ ಯಾವುದೋ ಒಂದು ಅಪಪ್ರಚಾರಕ್ಕೆ ಒಳಗಾಗಬಾರ್ದು. ಯಾಕಂದರೆ ಮೋದಿಜಿನೂ ಅವರು ಯಾವಾಗ ಸಭಾವನ್ನು ತಗೊಂಡ್ರು ಅವರು ಕೂಡ ಚಿಕ್ಕೋಡಿದಲ್ಲಿ ಹೇಳಿದರು, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಾದಮೇಲೆ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಸಲ ಯಾವಾಗ ರಾಷ್ಟ್ರಪತಿ ಆಯ್ಕೆ ಮಾಡೋ ಒಂದು ಅವಕಾಶ ಸಿಕ್ತು ಅವಾಗ ಒಬ್ಬ ದಲಿತನಾದಂಥ ರಾಮನಾಥ್ ಕೋವಿಂದ್ಜಿ ಅವರನ್ನ ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದ್ರು. ಅದಕ್ಕೆ ಅದು ಬಹಳ ಒಂದು ಹೆಮ್ಮೆಯ ವಿಷಯ ಇದೆ. ಅದಕ್ಕೆ ಇದಕ್ಕೆಲ್ಲರೂ ಕೂಡ ಇದೇ ತರ ನಮಗೆ ಜೊಲ್ಲೆ ಪರಿವಾರ ಮೇಲೆ ಪ್ರೀತಿ ವಿಶ್ವಾಸ ಇರಲಿ, ಮತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ಅಣ್ಣಾಸಾಬ್ ಅಣ್ಣ ಜೊಲ್ಲೆ ಅವರನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ಎಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತೀನಿ.